जन्म संसार बंधनात् विमुच्यते नमस्तस्मै विष्णवे प्रभविष्णवे नमः समस्त भूतानामादि भूताय भूकृते अनेक रूप रूपाय विष्णवे प्रभविष्णवे सहस्रनामत चिंतकरिगे हृत्पूर्वकवादंतह वंदनेगळु। श्रीकृष्णन बगे बगेय रूपगळन्नु चिंतिसुत्ता इदरल्लि बहळ मुख्यवागि हिंदे महीधरो महाभागो अन्व एरडु रूपगळ चिंतनेयन्न नावु नोडिद्देवु। ಮುಂದೆ ಎರಡು ಅಪೂರ್ವವಾದ ನಾಮಗಳು ವೇಗವಾನ್ ಅಮಿತಾಶನಃ। ವೇಗ ಅನ್ನೋದು ಬಹಳ ರೀತಿಯಲ್ಲಿದೆ। ಆಯುರ್ವೇದದಲ್ಲಿ ನೋಡಿದಾಗ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಹಸಿವೆ, ಬಾಯಾರಿಕೆ, ಕಣ್ಣೀರು ಬರುವುದು, ಕೆಮ್ಮು, ತೇಗು, ಆಕಳಿಕೆ ಇದೆಲ್ಲವೂ ಒಳಗಿನಿಂದ ಹುಟ್ಟುವ ಬಗೆ ಬಗೆಯ ವೇಗಗಳು। ಈ ವೇಗಗಳು ಇಲ್ಲದೆ ಹೋದರೆ ನಾವು ಬದುಕುವುದೇ ಕಷ್ಟ। ಯಾಕಂದರೆ ಇವೆಲ್ಲವೂ ಕೂಡ ಹಸಿವಾಗಿದೆ ಅಂತ ತಿಳಿಯದೇ ಇದ್ರೆ ಮನುಷ್ಯ ಹಾಗೆ ದೇಹಕ್ಕೆ ಆಹಾರ ಸಿಗದೆ ಪ್ರಾಣ ಬಿಡುತ್ತಿದ್ದ। ತೃಷೆ ಆಗಿದೆ ಅಂತ ಗೊತ್ತಾಗದೆ ಹೋಗಿದ್ರೆ ಅವನು ಬದುಕಲಿಕ್ಕೆ ಆಗ್ತಿರ್ಲಿಲ್ಲ। ಅವನು ಕಣ್ಣಿಗೆ ಏನಾದರೂ ಕಸ ಬಿದ್ದೊಡನೆ ನೀರು ಬರುವುದು ಅಂತ ಆಗದೆ ಇದ್ದಿದ್ರೆ ಕಣ್ಣು ಹಾಳಾಗ್ತಿತ್ತು, ಕಿವಿಯಲ್ಲಿ ಕಸ ಬರುತ್ತೆ, ಮೂಗಿನಲ್ಲಿ ಶೀತ ಆಗುತ್ತೆ, ಇದೆಲ್ಲವೂ ಕೂಡ ದೇಹದ ರಕ್ಷಣೆಗೋಸ್ಕರನೇ ಇರುವಂಥದ್ದು। ಇದು ಮಿತಿ ತಪ್ಪಿದಾಗ ಮಾತ್ರ ಕೆಲವೊಂದು ಸರ್ತಿ ನಮಗೆ ಹಿಂಸೆ ಅಂತ ಅನಿಸುತ್ತೆ, ಆದರೆ ಅದು ದೇಹದ ಶುದ್ಧಿಗಾಗಿ ಮಾಡಿಕೊಳ್ಳುವಂತಹ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು। ಇಂತಹ ವೇಗವನ್ನು ಹುಟ್ಟಿಸುವವನು ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ, ನಮಗೆ ಈ ದೇಹದ ಬಗ್ಗೆ ಹೀಗಿದೆ ಅಂತ ಗೊತ್ತಿದೆ, ಯಾಕೆ ಹೀಗಿದೆ ಅನ್ನುವುದು ಗೊತ್ತಿಲ್ಲ। ನಾವು ವಿಜ್ಞಾನದ ಮೂಲಕ ಇದರ ಹಿಂದೆ ಇರುವ ವ್ಯವಸ್ಥೆ ಏನು ಅನ್ನೋದನ್ನು ತೋರಿಸ್ಬೋದು, ಇಲ್ಲಿ ಹೀಗಾದಾಗ ಇದಕ್ಕೆ ಪ್ರತಿಯಾಗಿ ಉತ್ತರ ಹೀಗೆ ಸಿಗುತ್ತೆ ಅಂತ। ಆದರೆ ಯಾಕೆ ಹೀಗೆ ಆಗುತ್ತೆ, ಇನ್ನೊಂದು ರೀತಿ ಯಾಕೆ ಆಗುದಿಲ್ಲ ಅನ್ನೋದಕ್ಕೆ ಉತ್ತರ ನಮ್ಮಲ್ಲಿ ಸಿಗುವುದಿಲ್ಲ। ಆದರೆ ಯಾವಾಗ ನಾವು ಶಾಸ್ತ್ರದ ಹಿನ್ನೆಲೆಯಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳಿಕ್ ಪ್ರಯತ್ನ ಮಾಡುತ್ತೇವೋ ಆವಾಗ ಇದಕ್ಕೆ ಪ್ರತಿಯೊಂದಕ್ಕೂ ಉತ್ತರ ಸಿಗುವುದು ಸಾಧ್ಯವಾಗುತ್ತೆ। ಬಹಳ ಉತ್ತಮವಾದ ಇನ್ನೊಂದು ಅನುಸಂಧಾನ ನಾವು ಮಾಡಬೇಕಾದದ್ದು, ನಿತ್ಯವೂ ಕೂಡ ನಾವು ದಾರಿಯಲ್ಲಿ ಹೋಗುವಾಗ ನಡ್ಕೊಂಡು ಹೋಗುವಾಗ ಒಂದು ವೇಗ ಇರುತ್ತೆ, ಓಡುವಾಗ ಒಂದು ವೇಗ ಇರುತ್ತೆ, ಸೈಕಲ್ನಲ್ಲಾದ್ರೂ ಒಂದು ವೇಗ, ವಾಹನದಲ್ಲಾದ್ರೂ ಒಂದು ವೇಗ, ನಾವು ಯಾನದಲ್ಲಿ ಆದ್ರೆ ಒಂದು ವೇಗ, ವಿಮಾನದಲ್ಲಾದ್ರೆ ಒಂದು ವೇಗ, ಹೀಗೆ ಬಗೆ ಬಗೆಯ ವೇಗಗಳಲ್ಲಿ ನಮ್ಮ ಬದುಕು ಸಾಗ್ತಾ ಇರುತ್ತೆ। ಈ ರೀತಿಯಾದ ಹಲವು ರೀತಿಯ ವೇಗಗಳಲ್ಲಿ ಚಲಿಸುವಾಗ ವೇಗರೂಪನಾಗಿ, ವೇಗ ಉಳ್ಳವನಾಗಿ, ವೇಗವನ್ನು ನಡೆಸುವವನಾಗಿ ನಮ್ಮ ಜೊತೆಗೆ ಭಗವಂತ ಇದ್ದೇ ಇರ್ತಾನೆ। ಅದರಿಂದ ಅವನನ್ನ ವೇಗವಾನ್, ನಾವು ಹೋಗುವ ವೇಗ ನಮ್ಮ ಬದುಕನ್ನ ಬೇಗ ಮುಗಿಸುವಂತಾಗಬಾರದು, ಕರೆಕ್ಟ್ ಆಗಿ ಅದು ನಮ್ಮನ್ನು ಗುರಿ ಮುಟ್ಟಿಸುವಂತ ಆಗ್ಬೇಕು। ಹಾಗಾಗಿ ನಿಯಂತ್ರಣದಲ್ಲಿರುವ ವೇಗ ಉಳ್ಳವನನ್ನು ವೇಗವಾನ್ ಅಂತ ಕರೀತಾರೆ। ಅವನು ವೇಗ ಅಂತ ಹೇಳಿ ಬೋರ್ಡಲ್ಲೆಲ್ಲ ಬರೆದಿರ್ತಾರಲ್ಲ ಸಾಮಾನ್ಯ, ಅತಿ ವೇಗ ಅತಿಥಿ ಬೇಗ ಅಂತ, ಆ ತರದ ಪರಿಸ್ಥಿತಿಗೆ ಒಡ್ಡದಂತೆ ನಮ್ಮನ್ನ ಕೊಂಡೊಯ್ಯುವಂತಹ ವೇಗ ಉಳ್ಳವನು ಯಾರೋ ಅವನು ವೇಗವಾನ್ ಅನಿಸಿಕೊಳ್ತಾನೆ। ಹಾಗಾಗಿ ಭಗವಂತನ ವೇಗವಾನ್ ಅನ್ನುವ ಗುಣ ಬಹಳ ಮತ್ತೆ ಮತ್ತೆ ನಮಗೆ ನಿತ್ಯದಲ್ಲಿ ನೆನಪಿಗೆ ಬರುವಂತಹದ್ದು। ಅಂದ್ರೆ ನಾವು ಚಿಕ್ಕಂದಿನಲ್ಲಿ ಹೋಗ್ತಾ ಇದ್ದ ವೇಗಕ್ಕೂ, ವಯಸ್ಸಿನಲ್ಲಿರುವಾಗ ಹೋಗುವ ವೇಗಕ್ಕೂ, ಮತ್ತೆ ದೇಹ ಜರ್ಜರಿತವಾದಾಗ ಹೋಗುವ ವೇಗಕ್ಕೂ ವ್ಯತ್ಯಾಸ ಇರುತ್ತೆ। ಈ ಎಲ್ಲ ವೇಗಗಳು ಕೂಡ ನಮ್ಮ ದೇಹದ ಧಾರಣೆಗೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ। ಇಂತಹ ವೇಗದ ನಿರ್ಧಾರವನ್ನು ಚೆನ್ನಾಗಿ ನಮ್ಮಲ್ಲಿ ಒದಗಿಸುವನಾದ್ರಿಂದಾಗಿ ಭಗವಂತನನ್ನ ವೇಗವಾನ್ ಅಂತ ಕರೀತಾರೆ। ಇದೇ ರೀತಿ ವೇಗವಾನ್ ಅಮಿತಾಶನಃ, ಅಮಿತ ಆಶನಃ, ಅಮಿತ ಅಶನಃ, ಅಶನ ಅಂದ್ರೆ ಊಟ ಅಂತ ಅರ್ಥ, ಒಂದು ನಮಗೆ ಗೊತ್ತಿರುವಂತಹದ್ದು, ಇನ್ನೊಂದು ಅಶು ವ್ಯಾಪ್ತವು ಅಂತ, ಎಲ್ಲ ಕಡೆ ತುಂಬಿದ್ದು ಅಂತ ಅರ್ಥ। ಭಗವಂತ ಅಮಿತಾಶನ ಅಂತಂದ್ರೆ ಎಲ್ಲ ಕಡೆ ತುಂಬಿದವನು, ಅಮಿತ ಅಂದ್ರೆ ಮಿತಿ ಇಲ್ಲದ್ದು, ಅಶನ ಅಂದ್ರೆ ತುಂಬಿದವನು ಅಂದ್ರೆ ಎಲ್ಲಿಯೂ ಮಿತಿ ಇಲ್ಲದಂತೆ ತುಂಬಿಕೊಂಡವ, ಜಗತ್ತಿನಾದ್ಯಂತ ಎಲ್ಲ ಕಡೆ ವ್ಯಾಪಿಸಿದವನು ಅಂತ। ಇನ್ನೊಂದು ನಾವು ನಿತ್ಯದಲ್ಲಿ ಅನುಸಂಧಾನ ಮಾಡಬೇಕಾದ ಒಂದು ಸಂಗತಿ ಇದೆ, ಏನು ಅಂದ್ರೆ ಅದು ನಮ್ಮ ಕೈಯಲ್ಲೇ ಆಗದೆ ಇದ್ರು ನಮ್ಮ ಸುತ್ತ ಯಾರಲ್ಲಾದ್ರೂ ಈ ಗುಣ ಇದ್ದಾಗ ನಾವು ಅವರನ್ನ ತಮಾಷೆ ಮಾಡ್ತೇವೆ। ಭೀಮಸೇನಲ್ಲಿ ಸಾಮಾನ್ಯ ಎಲ್ಲರೂ ಕೂಡ ಅವನನ್ನ ಹೊಟ್ಟೆಬಾಕ ಅಂತ ತಮಾಷೆ ಮಾಡುವುದಿದೆ। ಭೀಮಸೇನನ ಬಗ್ಗೆ ಹೇಳುವಾಗ ಅವನೇನು ಬಂಡಿ ಅನ್ನವನ್ನು ಉಂಡಿತು ಕೂಸು, ನಿಮ್ಮ ಯಾರು ದಾಸರೇ ಹೇಳ್ತಾರೆ ಅವನು ಬಂಡಿಯನ್ನ ತಿಂತ ಇದ್ದ ಅಂತ, ಅದು ಬಂಡಿ ಅಂದ್ರೆ ಒಂದು ತಿಮ್ಮಣ್ಣಿ ಸಿಕ್ಕಾಪಟ್ಟೆ ತಿನ್ನುವನು ಅನ್ನೋ ಅರ್ಥದಲ್ಲಿ ತಮಾಷೆ ಮಾಡುವುದಿದೆ। ತಿಮ್ಮಣ್ಣಿ ಅನ್ನೋದು ಯಾವಾಗ ದೋಷ ಅಂದ್ರೆ ತಿಂದ ಮೇಲೆ ಎತ್ಕೊಂಡು ಹೋಗ್ಲಿಕ್ಕೆ ಇನ್ನಾಕ ಜನ ಬರಬೇಕು ಅಂದ್ರೆ ದೋಷ,
ತಿಂದವನೆ ನಾಲ್ಕು ಜನರನ್ನು ಎತ್ಕೊಂಡು ಹೋಗುವಷ್ಟು ಶಕ್ತಿ ಇದ್ದವನಾದ್ರೆ ಅಲ್ಲಿ ತಿಮ್ಮಣ್ಣಿತನ ಅನ್ನೋದು ದೋಷ ಅಲ್ಲ. ಭೀಮಸೇನ ಆ ತನ್ನ ಅಪಾಯದ ಸಂದರ್ಭದಲ್ಲಿ ತನ್ನ ತಾಯಿ ತಮ್ಮ ಅಣ್ಣ ಮತ್ತು ತಮ್ಮಂದಿರು ಅಷ್ಟೂ ಜನರನ್ನ ಐದು ಜನರನ್ನು ಹೊತ್ತುಕೊಂಡು ಒಬ್ಬನೇ ಸುಮಾರು ಒಂದು ರಾತ್ರಿಯ ಕಾಲದ ನಿರಂತರ ಪ್ರಯಾಣ ನಡೆಸಿದ್ದಾನೆ. ಹಾಗೆ ಶಕ್ತಿ ಇದ್ದು ಓಡಾಡುವನು ತಿಂದ್ರೆ ಅದು ದೋಷವೇ ಅಲ್ಲ. ನಾವು ತಿಂದ ಮೇಲೆ ನಮ್ಮ ಕೆಲಸನೂ ನಾವು ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನುವ ಔದಾಸೀನ್ಯಕ್ಕೆ ಜಾರಿದ್ರೆ ಅದು ದೋಷ. ಹಾಗಾಗಿ ಅಮಿತಾಶನ ಅಂತ ಅನ್ನೋದು ಒಬ್ಬ ಚೆನ್ನಾಗಿ ತಿಂತಾನೆ, ಅತಿಥಿ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಥಮ್ ಅಂದ್ರೆ ಅನ್ನ ಅಂತ ಅರ್ಥ, ಅತಿ ಅಂದ್ರೆ ಹೆಚ್ಚು, ಅತಿಯಾದ ಥಮ್ ಹೆಚ್ಚು ಹಸಿದು ಉಣ್ಣುವವ ಅತಿಥಿ, ಅದು ಅಮಿತಾಶನ ಅಂತ ಅರ್ಥ. ಒಬ್ಬ ಅತಿಥಿ ಮನೆಗೆ ಬಂದು ಉಂಡಿದ್ದಾನೆ, ಚೆನ್ನಾಗಿ ತಿಂದಿದ್ದಾನೆ, ಹೊಟ್ಟೆ ತುಂಬಾ ಸಂತೋಷದಿಂದ ತೃಪ್ತಿಯಿಂದ ತೇಗಿ ತಿಂದಿದ್ದಾನೆ ಅಂದ್ರೆ ಭಗವಂತನ ಅಮಿತಾಶನ ಅನ್ನುವ ರೂಪ ನಮ್ಮ ಮನೆಯಲ್ಲಿ ಬಂದಿದೆ ಇವತ್ತು ಅಂತ ಅರ್ಥ. ಹಾಗೆ ಯಾರಾದರೂ ಹೊಟ್ಟೆ ತುಂಬ ತಿಂತಾರೆ ಅಂದ್ರೆ ಅದನ್ನ ಅವಮಾನಕರವಾದ ಸಂಗತಿ ಅಂತ ಯಾವತ್ತೂ ನೋಡಬಾರ್ದು. ಯಾಕೆಂದ್ರೆ ಅದು ಒಂದು ಅಪೂರ್ವವಾದ ಶಕ್ತಿ. ಎಷ್ಟೋ ಜನಕ್ಕೆ ತಿನ್ಬೇಕು ಅಂತ ಆಸೆ ಇದ್ರು ತಿಂದ್ರೆ ಅಜೀರ್ಣವಾಗಿ ಮಲಗ್ತಾರೆ, ಅಥವಾ ತಿನ್ಲಿಕ್ಕೆ ಆಗುದಿಲ್ಲ, ಅಥವಾ ಮುಖ ಸೆಡುತ್ತೆ, ಇನ್ನೇನೋ ಸಮಸ್ಯೆ ಆಗುತ್ತೆ, ಅಥವಾ ತಿಂದ್ರೆ ಬಾಕಿಯವ್ರಿಗೆ ತೊಂದರೆ ಆಗುತ್ತೆ. ಇದು ಹಾಗಲ್ಲ. ಭಗವಂತನ ಅನುಸಂಧಾನ ಇದ್ದು ನಾವು ತಿನ್ನುವ ಪ್ರತಿಯೊಂದು ಅನ್ನಕ್ಕೂ ಸರಿಯಾದ ದುಡಿಮೆಯ ಜೊತೆಗೆ ಅದರ ಪ್ರತಿಫಲವನ್ನ ಸಮಾಜಕ್ಕೆ ನೀಡುತ್ತೇವೆ ಎಂದಾಗ ಅದು ಅತ್ಯಂತ ದೊಡ್ಡ ಗುಣ ಅಂತ ಅನಿಸಿಕೊಳ್ಳುತ್ತೆ. ಹಾಗಾಗಿ ಎಲ್ಲರೂ ಬಂದದ್ದು ತಿನ್ಲಿಕ್ಕೆನೆ, ಹುಟ್ಟಿದ್ದೇ ತಿನ್ಲಿಕ್ಕೆ. ಆದ್ರೆ ಆ ತಿನ್ನುವಿಕೆಯಿಂದ ಮತ್ತು ನಾಲ್ಕು ಜನಕ್ಕೆ ತಿನ್ಲಿಕ್ಕೆ ಬೇಕಾದ ಉತ್ಪಾದಕ ಗುಣ ನಮ್ಮ ಕ್ರಿಯೆಯಿಂದ ಇದೆ ಅಂತಾದಾಗ ಅಮಿತಾಶನ ಅನ್ನುವ ಭಗವಂತನ ಗುಣವನ್ನು ಉಪಾಸನೆ ಮಾಡಿದ ಹಾಗೆ. ನಾವು ನೇರವಾಗಿ ಇನ್ನೊಬ್ಬರಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ನಮ್ಮಲ್ಲೇ ನಾವು ಅದನ್ನು ಅನುಸಂಧಾನ ಮಾಡುವ ಬಗೆ ಹೇಗೆ ಅಂದ್ರೆ, ನಾವು ಒಂದು ಪದಾರ್ಥವನ್ನ ತಿಂದು ಉಂಡು ಆದಮೇಲೆ ಅದಕ್ಕೆ ಪ್ರತಿಯಾಗಿ ಏನಾದರೂ ಒಂದು ಕರ್ತವ್ಯದಲ್ಲಿ ನಿರ್ವಹಣೆ ಮಾಡದೆ ಹೆಬ್ಬಾವಿನಂತೆ ಬಿದ್ದುಕೊಳ್ಳದೆ ನಮ್ಮ ಕರ್ತವ್ಯದಲ್ಲಿ ನಾವು ನಿರಂತರ ತೊಡಗ್ತಾ ಇದ್ದೇವೆ ಅಂದ್ರೆ ಅದು ಭಗವಂತನ ಉಪಾಸನೆ. ಒಬ್ರು ಸನ್ಯಾಸಿಗಳಿದ್ರು, ಅವರು ತಮ್ಮ ತೋಟದಲ್ಲಿ ಚೆನ್ನಾಗಿ ದುಡಿತಾ ಇದ್ರು. ಎಲ್ಲ ಹುಡುಗರು ಹೇಳುತ್ತಿದ್ರು, ಅಲ್ಲ ನಿಮ್ಗೆ ವ್ಯವಸ್ಥೆಗೆ ಅಂತ ಬೇಕಾದಷ್ಟು ಜನ ಇದ್ದಾರೆ ನೋಡ್ಕೊಳ್ಳಿಕ್ಕೆ, ಆದ್ರೂ ಕೆಲಸಗಾರರೆಲ್ಲ ಇರ್ಬೇಕಾದ್ರೆ, ಯಾಕೆಂದ್ರೆ ಎಷ್ಟೋ ಸರ್ತಿ ಅವರು ಅಲ್ಲಿ ಹೋದಾಗ್ಲಿದ್ರೆ ಅವರು ತಲೆಗೆ ಸುತ್ತಿಕೊಂಡಿದ್ದ ಬಟ್ಟೆನ ಕಿತ್ತು ಹುಟ್ಟಿಕೊಂಡಿದ್ದ ಬಟ್ಟೆನ ಕೆಳಕ್ಕೆ ಇಳಿಬಿಟ್ಟು ಈಚೆ ಬಂದು, ನಾನೇ ಸನ್ಯಾಸಿ, ನಿಮ್ಗೆ ಯಾರು ಬೇಕಿತ್ತು, ಏನ್ ಬೇಕಿತ್ತು ಅಂತ ಹೇಳುವಂತಹ ಮಟ್ಟ ಹೇಳಿದ್ರು. ಸ್ವಾಮಿ ಯಾಕೆ ನೀವು ದುಡಿದು, ಯಾಕಂದ್ರೆ ಸನ್ಯಾಸಿಗೆ ಅವರ ನಿತ್ಯದ ಅನುಷ್ಠಾನ ಪೂಜೆ ಜಪ ಬಂದವ್ರ ಜೊತೆಗೆ ಒಂದಿಷ್ಟು ಅವರಿಗೆ ಸಮಾಧಾನ ಹೇಳುವಂತದ್ದು, ಅಧ್ಯಯನ ಪಾಠ ಪ್ರವಚನ ಇಂಥದ್ರಲ್ಲಿ ಇರಬೇಕು, ನೀವು ಇದರಲ್ಲೂ ಕೂಡ ಸೇರ್ಕೊಂಡಿದ್ರಿ, ಅದು ಮಾಡದೇ ಇದು ಮಾಡುದಲ್ಲ, ಅದನ್ನ ಮಾಡ್ತಿದ್ರು ಇದನ್ನು ಮಾಡ್ತಿದ್ರು. ಆಗ ಅವ್ರು ಹೇಳಿದ ಮಾತು, ನಾನು ಒಂದು ಅನ್ನ ತುತ್ತು ಬಾಯಿಗೆ ಹಾಕುವಾಗ ಆ ಅನ್ನ ನನ್ನನ್ನು ಕೇಳುತ್ತೆ, ಏನು ಬೆವರು ಹರಿಸಿದ್ದಿ ಅಂತ ನನ್ನನ್ನ ನೀನು ನುಂಗುತ್ತಾ ಇದ್ದಿ, ಸುಮ್ಮನೆ ನಾನು ನುಂಗ್ಲಿಕ್ಕಿರುವ ವಸ್ತು ನೀನ್ ನುಂಗ್ಲಿಕ್ಕಾಗುವ ವ್ಯಕ್ತಿ ಅನ್ನುವ ಕಾರಣಕ್ಕೆ ನುಂಗ್ತಾ ಇದ್ಯಾ ಅಂತ ನನ್ನ ಹತ್ರ ನನ್ನ ಅಧಿಕಾರದ ಬಗ್ಗೆ ಪ್ರಶ್ನೆ ಕೇಳ್ತಾ ಇರುತ್ತೆ ಯಾವತ್ತು, ಅದಕ್ಕೆ ನಾನು ಅಲ್ಲಿ ದುಡಿತೇನೆ ಅಂತ. ಹಾಗೆ ನಾವು ತಿಂದ ಅನ್ನಕ್ಕೆ ಸರಿಯಾದ ಕೃತಜ್ಞತೆಯನ್ನು ಅರ್ಪಿಸುವ ಬಗ್ಗೆ ಯಾವುದೇ ಫೀಲ್ಡ್ ಇರ್ಬೋದು, ಗದ್ದೆಯಲ್ಲೇ ಹೋಗಿ ದುಡಿಬೇಕು ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಹೋಗಿ ದುಡಿಬೇಕು ಅಂತಲ್ಲ, ನಾವು ಯಾವ ವರ್ಗದಲ್ಲಿ ವಲಯದಲ್ಲಿ ಇರ್ತೇವೋ ಆ ವರ್ಗಕ್ಕೆ ಸಂಬಂಧಪಟ್ಟ ನಮ್ಮ ಜವಾಬ್ದಾರಿಯ ಕರ್ತವ್ಯವನ್ನಾದರೂ ಕೂಡ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ರೆ ನಾವು ತಿಂದ ಅನ್ನ ಜೀರ್ಣ ಆಗುವುದಕ್ಕೆ ಬೇಕಾದ ಕೆಲಸ ಮಾಡಿದಾಗುತ್ತೆ. ಎರಡು ರೀತಿಯ ಸಮಸ್ಯೆಗಳು ನಾವು ಲೋಕದಲ್ಲಿ ನೋಡುತ್ತೇವೆ. ಒಬ್ರು ತಮಾಷೆಗೆ ಹೇಳುತ್ತಾ ಇದ್ರು, ಕೆಲವರು ತಿನ್ನುವುದಕ್ಕಾಗಿ ಓಡ್ತಾರೆ, ಕೆಲವರು ತಿಂದು ಓಡ್ತಾರೆ ಅಂತ. ಅಂದ್ರೆ ಅವರು ಹೊಟ್ಟೆ ಕರಗಿಸ್ಲಿಕ್ಕೆ ಓಡ್ತಾ ಇರ್ತಾರೆ, ಇವರು ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಓಡಾಡ್ತಾ ಇರ್ತಾರೆ ಅಂತ. ಆದ್ರೆ ನಾವು ಹಾಗಾಗಬಾರ್ದು. ನಾವು ಓಡಾಡುವ ಪ್ರತಿಯೊಂದು ಕಾರ್ಯ ನಮ್ಮ ಹೊಟ್ಟೆ ತುಂಬುವುದು ಮಾತ್ರ ಅಲ್ಲ, ಒಂದು ನಾಲ್ಕು ಜನರ ಹೊಟ್ಟೆ ತುಂಬಿಸುವುದಕ್ಕೆ ಕಾರಣವಾಗುವಂತೆ ಉತ್ಪಾದಕ ಗುಣವುಳ್ಳವರಾಗಿ ನಮ್ಮ ಕರ್ತವ್ಯವನ್ನ ನಿರ್ವಹಿಸಿದಾಗ ಭಗವಂತನ ಅಮಿತಾಶನ ಅನ್ನುವ ರೂಪವನ್ನ ಉಪಾಸನೆ ಮಾಡಿದ ಹಾಗೆ ಅಂತ. ಯಾಕೆಂದ್ರೆ ಭಾರತದಲ್ಲಿ ಒಂದು ಮಾತು ಇದೆ, ಧನವಂತಂ ಅದಾತಾರಂ, ಇಬ್ಬರು ಲೋಕದಲ್ಲಿ ಬದುಕಲಿಕ್ಕೆ ಅನರ್ಹರು ಅಂತ. ಬೇಕಾದಷ್ಟು ದುಡ್ಡಿದ್ದು ಕೂಡ ಅದನ್ನ ಸಮಾಜಕ್ಕೆ ವಿನಿಯೋಗ ಮಾಡದೆ, ತನ್ನ ದುಡಿಮೆಯ ಶಕ್ತಿ ಇದ್ದು ಕೂಡ ಅದನ್ನ ಇನ್ನೊಬ್ಬರಿಗೋಸ್ಕರ ದುಡಿದೆ, ಕೇವಲ ಸ್ವಾರ್ಥಕ್ಕೋಸ್ಕರ ತನ್ನ ಖಜಾನೆಯನ್ನು ತುಂಬಿಸ್ಲಿಕ್ಕೋಸ್ಕರ ಮಾತ್ರ ದುಡಿತಾನೆ ಅಂದ್ರೆ ಅವನು ಭೂಮಿಗೆ ಭಾರ ಅಂತ. ಇನ್ನೊಬ್ಬ ಇದ್ದಾನೆ, ಇನ್ನೊಬ್ಬ ಬಡವ, ಅವನಿಗೆ ಏನು ಇಲ್ಲ, ಏನು ಇಲ್ಲ ಅನ್ನೋದು ದೋಷ ಅಲ್ಲ, ಆದ್ರೆ ತನ್ನ ದೋಷವನ್ನು ಪರಿಹರಿಸಿಕೊಳ್ಳಿಕ್ಕೂ ಪ್ರಯತ್ನ ಮಾಡದೆ ಯಾರಾದ್ರೂ ಕೊಡ್ಲಿ 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 ಅಂತ ಕೈ ಚಾಚುವ ಕೆಲಸ ಒಂದ್ರಲ್ಲೇ ಯಾರು ಬದುಕ್ತಾನೋ
ಅಂಥವನು ಬದುಕಲಿಕ್ಕೆ ಯೋಗ್ಯ ಅಲ್ಲ ಅಂತ. ಹಾಗಾಗಿ ಎಷ್ಟೋ ಯೋಜನೆಗಳು ಸರ್ಕಾರದ್ದೆಲ್ಲ ನಮ್ಮ ಮನುಷ್ಯರ ಸ್ವಾವಲಂಬಿತನವನ್ನೇ ಒಂದು ಮರ್ಯಾದೆಯನ್ನೇ ಕಳೆದು ಅವರನ್ನ ಒಂದು ರೀತಿ ಬದುಕಲಿಕ್ಕೆ ಅನರ್ಹವಾದಂತಹ ಜೀವಗಳು. ಯಾಕೆಂದ್ರೆ ಅವರಿಗೆ ಬೇಕಾದ್ದೇನು ಅಂದ್ರೆ ನಾಳೆಯೂ ಇವರೇ ನಮಗೆ ಓಟ್ ಹಾಕ್ಲಿಕ್ಕೆ ಬೇಕು ಅನ್ನುವ ಕಾರಣಕ್ಕಾಗಿ ಅವರ ಕೈ ಕಟ್ಟಿ ಹಾಕ್ತಾರೆ. ಆ ಕಟ್ಟಿ ಹಾಕುವ ಯೋಚನೆ ಅಲ್ಲದೆ ಅವರ ಕೈಗೆ ಬಲ ತುಂಬುವ ಕೆಲಸ ಆದ್ರೆ ಒಂದು ದೇಶವೂ ಪ್ರಗತಿ ಆಗುತ್ತೆ, ಒಂದು ಸಮಾಜವೂ ಪ್ರಗತಿ ಆಗುತ್ತೆ, ಒಂದು ಕುಟುಂಬವು ಉದ್ಧಾರ ಆಗುತ್ತೆ, ಒಬ್ಬ ವ್ಯಕ್ತಿಯು ತನ್ನ ಆತ್ಮೋನ್ನತಿಯನ್ನು ಸಂಪಾದಿಸ್ತಾನೆ. ಅದರಿಂದಾಗಿ ತಾನು ತಿಂದ ಮೇಲೆ ಅಮಿತವಾದ ಪದಾರ್ಥವನ್ನು, ಅದು ಭೋಗ ಯಾವುದೇ ಇರಬಹುದು, ಕಣ್ಣಿನಿಂದ ಆದ ಭೋಗ ಇರಬಹುದು, ಕಿವಿಯಿಂದ ಆದ ಭೋಗ ಇರಬಹುದು, ಯಾವುದೇ ತರದ ಭೋಗಗಳಿದ್ರೂ ಕೂಡ ಎಲ್ಲವೂ ಕೂಡ ಅವನ ಮುಂದಿನ ಕಾರ್ಯಕ್ಕೆ ಅದೊಂದು ಭಂಡಾರವಾಗಿ, ಖಜಾನೆಯಾಗಿ, ಅವನಿಗೆ ಬೇಕಾದ ಒಂದು ಅಕೌಂಟ್ ಆಗಿ ಕೆಲಸ ಮಾಡುತ್ತೆ ಅಂತಾದಾಗ ಅದು ವಿಶಿಷ್ಟವಾದ ಭಗವಂತನ ಉಪಾಸನೆ ಆಗುತ್ತೆ ಅಂತ ಈ ಎರಡು ನಾಮಗಳ ಚಿಂತನೆಯಿಂದ ನಾವು ಭಗವಂತನನ್ನು ಅನುಸಂಧಾನ ಮಾಡಬಹುದು. ವೇಗವತೇ ನಮಃ, ಅಮಿತಾಶನಾಯ ನಮಃ. ಇನ್ನೂ ಮತ್ತು ಚಿಂತನೆ ಮಾಡುವ ಸಂಗತಿಗಳು ಇದರಲ್ಲಿ ಇದೆ. ಮಿತಿ ಅನ್ನೋದು ಕಾಲದಿಂದ, ದೇಶದಿಂದ, ಗುಣದಿಂದ ಅನ್ನೋದು ಎಲ್ಲ ಕಡೆಯಿಂದಲೂ ಬರುತ್ತೆ. ಅಂತಹ ಎಲ್ಲಾ ಗುಣಗಳನ್ನು ಉಣ್ಣುವವನು, ಅಂತಹ ಎಲ್ಲಾ ಕಾಲವನ್ನು ನುಂಗುವವನು, ಅಂತಹ ಎಲ್ಲಾ ಪ್ರದೇಶವನ್ನು ತುಂಬಿಕೊಂಡವನು, ಹೀಗೆ ಅಮಿತಾಶನನಾಗಿ ಭಗವಂತ, ಅವನಿಗೆ ಮಿತಿ ಇದೆ ಇದೆ ಅಂತ ಯಾರಾದರೂ ಯೋಚಿಸಿದ್ರೆ ಅದು ಅವನ ಮಿತಿಯಗೆ ಕಾರಣವಾಗುತ್ತೆ. ಯಾವಾಗ ಭಗವಂತನನ್ನ ಅಮಿತ ಅಂತ ಚಿಂತಿಸ್ತಾನೋ ಆಗ ಅವನ ವ್ಯಾಪ್ತಿಯು ಕೂಡ ವಿಸ್ತಾರವಾಗಿ ತೆರೆದುಕೊಳ್ಳುತ್ತೆ. ಮತ್ತಷ್ಟು ಭಗವಂತನ ಅನುಸಂಧಾನವನ್ನು ಅವನಿಗೆ ಮನಃಪೂರ್ವಕವಾಗಿ ಮಾಡಲಿಕ್ಕೆ ಶಕ್ತಿ ಬರುತ್ತೆ ಅಂತ ಅನ್ನೋದನ್ನ ಹೀಗೆ ಚಿಂತಿಸಿ ಈ ಎರಡು ನಾಮಗಳ ಅನುಸಂಧಾನದಿಂದ ಭಗವಂತ ನಮ್ಮ ವಿಷಯದಲ್ಲಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕೃಷ್ಣಾರ್ಪಣಮಸ್ತು.